ಜೆಡಿಎಸ್ ನಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರೇ ಸುಪ್ರೀಂ ದೊಡ್ಡಗೌಡರೇ ಜೆಡಿಎಸ್ ಪಕ್ಷಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಹೌದು ಜೆಡಿಎಸ್ ಪಕ್ಷ ಸ್ಥಾಪನೆಯಾಗಿ ಇಪ್ಪತ್ತೈದು ವರ್ಷ ಆಯ್ತು ಅಂದಿನಿಂದಲೂ ಕೂಡ ದೇವೇಗೌಡರೇ ಜೆಡಿಎಸ್ ಪಕ್ಷಕ್ಕೆ ಅಧ್ಯಕ್ಷರಾಗಿದ್ದವರು ಈಗ ಎರಡೂವರೆ ದಶಕದ ಬಳಿಕ ಅದರ ನಾಯಕತ್ವದಲ್ಲಿ ಬದಲಾವಣೆ ಆಗ್ತಿದೆ ಹೌದು ದೇವೇಗೌಡರೇ ತಮ್ಮ ಸ್ಥಾನದಿಂದ ಕೆಳಗಿಳಿತಿದ್ದಾರಂತೆ ಜೆಡಿಎಸ್ಗೆ ಮುಂದಿನ ನಾಯಕ ಯಾರು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜನತಾದಳದಿಂದ ಹೊರಬಂದು ದೇವೇಗೌಡ್ರೆ ಜೆ ಡಿ ಎಸ್ ಅನ್ನ ಸ್ಥಾಪನೆಯನ್ನ ಮಾಡಿದ್ರು ಈ ಪಕ್ಷಕ್ಕೆ ಈಗ ಇಪ್ಪತ್ತೈದು ವರ್ಷ ಸುದೀರ್ಘ ಅವಧಿಗೆ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂತಹ ಎಚ್ ಡಿ ದೇವೇಗೌಡರು ಈಗ ತಮ್ಮ ಸ್ಥಾನ ಬಿಟ್ಟುಕೊಡೋಕೆ ಮುಂದಾಗಿದ್ದಾರೆ ಜೆಡಿಎಸ್ನ ರಾಜ್ಯ ಹಾಗೂ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದ ಅವಧಿ ಇದೇ ಸೆಪ್ಟೆಂಬರ್ ಅಂತ್ಯಕ್ಕೆ ಪೂರ್ಣಗೊಳ್ಳಲಿದೆ ಈ ಎರಡೂ ಹುದ್ದೆಯನ್ನ ಸದ್ಯಕ್ಕೆ ಎರಡು ತಿಂಗಳ ಅವಧಿಗೆ ವಿಸ್ತರಣೆ ಮಾಡಿಕೊಳ್ಳುವ ಬಗ್ಗೆಯೂ ಕೂಡ ಪಕ್ಷದೊಳಗೆ ಚರ್ಚೆ ನಡೆಸಿದೆ ಆದರೆ ಈ ಮಧ್ಯೆ ಕೇಂದ್ರ ಸಚಿವರಾಗಿರೋ ಎಚ್ ಡಿ ಕುಮಾರಸ್ವಾಮಿ ಅವರನ್ನೇ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡುವ ಬಗ್ಗೆ ಕೂಡ ನಿರ್ಧರಿಸಲಾಗಿದೆ ದೇವೇಗೌಡರು ಕೂಡ ಇದಕ್ಕೆ ಒಪ್ಪಿದ್ದಾರೆ ಅನ್ನಲಾಗ್ತಿದೆ ಒಂದು ವೇಳೆ ರಾಜ್ಯಾಧ್ಯಕ್ಷರಾಗಿರೋ ಎಚ್ ಡಿ ಕುಮಾರಸ್ವಾಮಿ ರಾಷ್ಟ್ರೀಯ ಅಧ್ಯಕ್ಷರಾದರೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ನಿಖಿಲ್ ಕುಮಾರಸ್ವಾಮಿಗೆ ಬಿಟ್ಟುಕೊಡೋ ಸಾಧ್ಯತೆ ಇದೆ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿದ್ದಾರೆ ಪಕ್ಷ ಸಂಘಟನೆಯಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ಒಂದ್ ಕಡೆ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ಹಾಗೆ ರಾಜ್ಯಾಧ್ಯಕ್ಷ ಸ್ಥಾನ ಎಚ್ ಡಿ ಕೆ ಹಾಗೂ ಅವರ ಮಗನಿಗೆ ಸಿಗುತ್ತೆ ಆದರೆ ದೇವೇಗೌಡರ ಹಿರಿಯ ಮಗ ಎಚ್ ಡಿ ರೇವಣ್ಣಗೆ ಮಾತ್ರ ಏನೇನೂ ಇಲ್ಲದಂತಾಗಿದೆ ಎಚ್ ಡಿ ರೇವಣ್ಣ ಹಾಗೆ ಅವರ ಇಬ್ಬರು ಮಕ್ಕಳ ವಿರುದ್ಧ ಲೈಂಗಿಕ ದೌರ್ಜನ್ಯದ ಕೇಸ್ಗಳಿವೆ ರೇವಣ್ಣರ ಇಬ್ಬರು ಮಕ್ಕಳಾದ ಪ್ರಜ್ವಲ್ ಹಾಗೇನೆ ಸೂರಜ್ ಈಗಾಗಲೇ ಜೈಲು ಸೇರಿದ್ದಾರೆ ಪ್ರಜ್ವಲ್ ರೇವಣ್ಣ ಸಂಸದರಾಗಿ ಅನುಭವ ಇದ್ರೂ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಏರಬಹುದು ಎಂದು ಕೂಡ ಅವರು ಮಾಡಿಕೊಂಡ ಎಡವಟ್ಟಿನಿಂದ ಜೈಲು ಸೇರುವಂತೆ ಆಗಿದೆ ಆದರೆ ನಿಖಿಲ್ ಕುಮಾರಸ್ವಾಮಿ ಅವರು ನಿರಂತರ ಪಕ್ಷದ ಬೆಳವಣಿಗೆಗಾಗಿ ಈಗಾಗಲೇ ಶ್ರಮಿಸಿದ್ರು ಅವರು ಸದ್ಯಕ್ಕೆ ಚಿತ್ರರಂಗವನ್ನು ಕೂಡ ತೊರೆದಿದ್ದು ನಾನು ಫುಲ್ ಟೈಮ್ ರಾಜಕಾರಣಿ ಅಂತ ಕೂಡ ಸ್ಟೇಟ್ಮೆಂಟ್ ಅನ್ನ ನೀಡಿದ್ರು ಕಾರ್ಯಕರ್ತರ ಜೊತೆಗೂಡಿ ಇನ್ನಷ್ಟು ಪಕ್ಷ ಕಟ್ಟಲು ನೆರವಾದ್ರು ಅವರ ಈ ಸೇವೆಗೆ ಈಗಾಗಲೇ ರಾಜ್ಯಾಧ್ಯಕ್ಷ ಸ್ಥಾನ ಒಲಿದು ಬರಲಿದೆ ದೇವೇಗೌಡರ ಇಬ್ಬರು ಮಕ್ಕಳ ಪೈಕಿ ರೇವಣ್ಣ ಕುಟುಂಬ ತಾವೇ ಮಾಡಿಕೊಂಡ ಎಡವಟ್ಟಿನಿಂದ ಇರೋ ಅರ್ಹತೆಯನ್ನು ಕಳೆದುಕೊಂಡ್ರೆ ಎಚ್ ಡಿ ಕೆ ಹಾಗೂ ಅವರ ಮಗ ಪಕ್ಷಕ್ಕಾಗಿ ದುಡಿದು ಈಗ ಪಕ್ಷದ ಚುಕ್ಕಾಣಿ ಹಿಡಿಯುತ್ತಿದ್ದಾರೆ ಎಸ್ ವೀಕ್ಷಕರ ಈ ಬಗ್ಗೆ ನೀವೇನು ಹೇಳ್ತೀರಾ ಒಂದು ಕಡೆ ರೇವಣ್ಣ ಅಂಡ್ ಫ್ಯಾಮಿಲಿ ಅವರು ಮಾಡಿಕೊಂಡಂತ ಎಡವಟ್ಟಿನಿಂದ ಅಧಿಕಾರವನ್ನು ಕಳೆದುಕೊಂಡ್ರೆ ಇನ್ನೊಂದು ಕಡೆ ಕುಮಾರಸ್ವಾಮಿ ಹಾಗೆಯೇ ಫ್ಯಾಮಿಲಿ ಕುಮಾರಸ್ವಾಮಿ ಹಾಗೂ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಒಂದು ಕಡೆ ಇಡೀ ಜೆ ಡಿ ಎಸ್ ಪಕ್ಷದ ಚುಕ್ಕಾಣಿಯನ್ನು ಹಿಡಿಯಲು ಮುಂದಾಗಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ